Good morning, everyone. Welcome to English class. Today in this class, we will discussing about the sun. Makle, indina taragatiyalli naavu suryana bagge telusukolona. It is a poem. So in before class, we discussed about the fir tree. Fir tree bagge telukondru. Today in this class, we will discussing about sun. This is a poem. First I will read the poem and after that I will explain. If you have a textbook, please open your textbook, page number 34. Now I will read the poem. The sun is very bright. It gives us heat and light, without which the plants cannot grow and the entire earth will be covered with snow. This huge ball of fire is needed by all living things, but if it comes closer, it will burn up every living things. Without the sun, nothing will be right. There will be no day but only night. If the sun does not rise our home, the earth will turn into ice. The sun is very bright. It gives us heat and light, without which the plants cannot grow and the entire earth will be covered with snow. This huge ball of fire is needed by all living things, but if it comes closer, it will burn up every living things. Without the sun, nothing will be right. There will be no day but only night. If the sun does not rise our home, the earth will turn into ice. The sun is very bright. Surya thumba bright agiruvantaha, ತುಂಬ ಪ್ರಕಾಶಮಾನವಾಗಿರುವಂತಹ ಒಂದು ಆಬ್ಜೆಕ್ಟ್. ಇಟ್ ಗಿವ್ಸ್ ಹಸ್ ಹೀಟ್ ಆ್ಯಂಡ್ ಲೈಟ್. ಈ ಸೂರ್ಯ ನಮಗೆ ಹೀಟ್, ಶಾಖವನ್ನು, ಬಿಸಿಯನ್ನು ಕೊಡ್ತಾನೆ. ಆ್ಯಂಡ್ ಲೈಟ್, ಆ್ಯಂಡ್ ಇಟ್ ಗಿವ್ಸ್ ಹಸ್ ಲೈಟ್, ಬೆಳಕನ್ನು ಕೊಡ್ತಾನೆ. ವಿಥೌಟ್ ವಿಚ್ ದ ಪ್ಲ್ಯಾಂಟ್ಸ್ ಕೆನಾಟ್ ಗ್ರೋ. ವಿಥೌಟ್ ವಿಚ್, ಯಾವಾಗ ಸೂರ್ಯ ಇಲ್ವೋ, ದ ಪ್ಲ್ಯಾಂಟ್ಸ್ ಅಂದರೆ ಸಸ್ಯ, ಕೆನಾಟ್ ಗ್ರೋ. ಸಸ್ಯಗಳು, ಗಿಡಗಳು ಸಹ ಬೆಳೆಯೋಲ್ಲ. ಆ್ಯಂಡ್ ದ ಎಂಟೈರ್ ಅರ್ತ್, ಸಂಪೂರ್ಣವಾದಂತಹ ಇಡೀ ಭೂಮಿ, ವಿಲ್ ಬಿ ಕವರ್ಡ್ ವಿತ್ ಸ್ನೋ. ಎಲ್ಲ ಭೂಮಿ ತುಂಬ ಏನಾಗಿರುತ್ತೆ, ಐಸಿಂದ ಕವರ್ ಆಗಿರುತ್ತೆ, ಮಂಜುಗೆಡ್ಡೆಗಳಿಂದ ಆವೃತ ಆಗಿರುತ್ತೆ. ಆ್ಯಂಡ್ ದ ಎಂಟೈರ್ ಅರ್ತ್ ವಿಲ್ ಬಿ ಕವರ್ಡ್ ವಿತ್ ಸ್ನೋ, ವಿಥೌಟ್ ವಿಚ್ ದ ಪ್ಲ್ಯಾಂಟ್ಸ್ ಕೆನಾಟ್ ಗ್ರೋ. ಸೊ ಆ್ಯಂಡ್ ದ ಎಂಟೈರ್ ಅರ್ತ್ ವಿಲ್ ಬಿ ಕವರ್ಡ್ ವಿತ್ ಸ್ನೋ. ಸೊ ಯಾವಾಗ ಸೂರ್ಯ ಇರೋದಿಲ್ವೋ, ಆಗ ಪ್ಲ್ಯಾಂಟ್ಸು, ಸಸ್ಯಗಳು ಬೆಳೆಯೋದಿಲ್ಲ. ಆ್ಯಂಡ್ ದ ಎಂಟೈರ್ ಅರ್ತ್ ವಿಲ್ ಬಿ ಕವರ್ಡ್ ವಿತ್ ಸ್ನೋ. ನಮ್ಮ ಪೂರ್ತಿ ಭೂಮಿ ಪೂರ್ತಿ ಸ್ನೋಯಿಂದನೇ, ಅಂದರೆ ಮಂಜಿನಿಂದನೇ ಆವೃತವಾಗಿರುತ್ತೆ. ದಿಸ್ ಹ್ಯೂಜ್ ಬಾಲ್ ಆಫ್ ಫೈರ್, ಇದು ದೊಡ್ಡದಾದಂತಹ ಒಂದು ಬೆಂಕಿಯ ಚೆಂಡು. ಫೈರ್ ಅಂದರೆ ಬೆಂಕಿ. ದಿಸ್ ಹ್ಯೂಜ್, ಹ್ಯೂಜ್ ಅಂದರೆ ಬಿಗ್. ದಿಸ್ ಬಿಗ್ ಬಾಲ್ ಆಫ್ ಫೈರ್, ಇದು ದೊಡ್ಡದಾದಂತಹ ಒಂದು ಫೈರ್ ಬಾಲ್, ಇಸ್ ನೀಡೆಡ್ ಬೈ ಆಲ್ ಲಿವಿಂಗ್ ಥಿಂಗ್ಸ್. ಎಲ್ಲ ಜೀವಿಸುವಂತಹ ಪ್ರಾಣಿಗಳಿಗೂ ಸೂರ್ಯ ಬೇಕೇ ಬೇಕು. ಎಲ್ಲ ಜೀವಿಸುವಂತಹ ವಸ್ತುಗಳಿಗೂ ಸೂರ್ಯ ಬೇಕೇ ಬೇಕು. ಬಟ್ ಇಫ್ ಇಟ್ ಈಸ್ ಕಮ್ಸ್ ಕ್ಲೋಸರ್, ಇಟ್ ವಿಲ್ ಬರ್ನ್. ಆದರೆ ಸೂರ್ಯ ಭೂಮಿಯ ಹತ್ತಿರಕ್ಕೇನಾದರೂ, ತುಂಬ ಹತ್ತಿರಕ್ಕೆ ಬಂದುಬಿಟ್ರೆ, ಎಲ್ಲ ಲಿವಿಂಗ್ ಥಿಂಗ್ಸು, ಎಲ್ಲ ಜೀವಿಸುವ ಪ್ರಾಣಿ ಪಕ್ಷಿಗಳು ಮನುಷ್ಯರು, ಎಲ್ಲ ಆಬ್ಜೆಕ್ಟ್ಸ್ ಏನಾಗ್ಬಿಡುತ್ತೆ, ಲಿವಿಂಗ್ ಥಿಂಗ್ಸ್ ಎಲ್ಲ ಬರ್ನ್ ಆಗಿಬಿಡುತ್ತೆ, ಸುಟ್ಟೋಗ್ಬಿಡುತ್ತೆ. ಅಪ್ ವೆರಿ ಲಿವಿಂಗ್, ಅಪ್ ಎವ್ರಿ ಲಿವಿಂಗ್ ಥಿಂಗ್ಸ್, ಭೂಮಿಯ ಮೇಲಿರುವಂಥ ಎಲ್ಲ ಜೀವಿಸುವಂತಹ ಪ್ರಾಣಿಗಳು ಯಾವಾಗ ಸೂರ್ಯ ಹತ್ತಿರಕ್ಕೆ ಬಂದ್ಬಿಡ್ತಾನೋ, ಆಗ ಎಲ್ಲವೂ ಕೂಡ ಬರ್ನ್ ಆಗಿಬಿಡುತ್ತೆ. ವಿಥೌಟ್ ದ ಸನ್, ಯಾವಾಗ ಸೂರ್ಯ ಇರಲ್ವೋ, ನಥಿಂಗ್ ವಿಲ್ ಬಿ ರೈಟ್, ಯಾವುದು ಕೂಡ ಸರಿಯಾಗಿರಲ್ಲ. ದೇರ್ ವಿಲ್ ಬಿ ನೋ ಡೇ, ಆಗ ಬೆಳಕಿರೋದಿಲ್ಲ, ಓನ್ಲಿ ನೈಟ್.
There will be no day. ಹಗಲ್ ಹೊತ್ತು ಇರೋದೇ ಇಲ್ಲ ಬಟ್ ಓನ್ಲಿ ನೈಟ್ ಆದರೆ ರಾತ್ರಿ ಮಾತ್ರ ಇರುತ್ತೆ ಅಂದರೆ ಸೂರ್ಯನೇ ಬರಲಿಲ್ಲ ಅಂತಂದರೆ ಹೇಗಿರುತ್ತೆ ನೆನೆಸ್ಕೊಳ್ಳಿ ತುಂಬ ಕತ್ತಲಾಗಿರುತ್ತೆ ದೇರ್ ವಿಲ್ ಬಿ ನೋ ಡೇ ಓನ್ಲಿ ನೈಟ್ ಬರೀ ಕತ್ತಲು ಇಫ್ ದ ಸನ್ ಡಸ್ ನಾಟ್ ರೈಸ್ ಯಾವಾಗ ಸೂರ್ಯ ಉದಯ ಆಗಲ್ವೋ ರೈಸ್ ಅಂದರೆ ಉದಯ ಆಗೋದು ಸೊ ಬೆಳಗಿನ ಟೈಮಲ್ಲಿ ನೋಡಿ ನೀವು ಸೂರ್ಯ ಹೇಗೆ ಉದಯ ಆಗ್ತಾನೆ ಅಂತ ಸೊ ರಾತ್ರಿ ಆಗಿದ್ದದ್ದು ಬೆಳಗಾಗುವಾಗ ಸೂರ್ಯ ಮೇಲೆ ಬರ್ತಾನಲ್ಲ ಉದಯ ಆಗ್ತಾನಲ್ಲ ಅದನ್ನು ನೋಡಿ ಇಫ್ ದ ಸನ್ ಡಸ್ ನಾಟ್ ರೈಸ್ ಅದು ಉದಯ ಆಗಲಿಲ್ಲ ಅಂದರೆ ಸನ್ ಮೇಲೆ ಬರಲಿಲ್ಲ ಅಂದರೆ ಅವರ್ ಹೋಮ್ ನಮ್ಮ ಮನೆ ನಿಮ್ಮ ಮನೆ ದ ಅರ್ತ್ ವಿಲ್ ಟರ್ನ್ ಇನ್ ಟು ಐಸ್ ಎಲ್ಲವೂ ಕೂಡ ಮಂಜುಗೆಡ್ಡೆ ಆಗಿ ಟರ್ನ್ ಆಗಿಬಿಡುತ್ತೆ ದ ಸನ್ ಈಸ್ ವೆರಿ ಬ್ರೈಟ್ ಸನ್ ತುಂಬ ಬ್ರೈಟ್ ಇಟ್ ಗಿವ್ಸ್ ಅಸ್ ಹೀಟ್ ಆ್ಯಂಡ್ ಲೈಟ್ ನಮಗೆ ಶಾಖ ಮತ್ತು ಬೆಳಕನ್ನು ಕೊಡುತ್ತೆ ವಿಥೌಟ್ ವಿಚ್ ದ ಪ್ಲ್ಯಾಂಟ್ಸ್ ಕೆನಾಟ್ ಗ್ರೋ ಯಾವಾಗ ಸೂರ್ಯ ಇಲ್ಲಿ ಬರಲ್ವೋ ಆಗ ಪ್ಲ್ಯಾಂಟ್ಸ್ ಕೆನಾಟ್ ಗ್ರೋ ಸಸ್ಯಗಳು ಬೆಳೆಯಲ್ಲ ಆ್ಯಂಡ್ ದ ಎಂಟೈರ್ ಅರ್ತ್ ಭೂಮಿ ಪೂರ್ತಿ ವಿಲ್ ಬಿ ಕವರ್ಡ್ ವಿತ್ ಸ್ನೋವಿಂದ ಆವೃತ್ತಾಗಿರುತ್ತೆ ದಿಸ್ ಹ್ಯೂಜ್ ಬಾಲ್ ಆಫ್ ಫೈರ್ ದೊಡ್ಡದಾದಂತಹ ಒಂದು ಬೆಂಕಿಯ ಚೆಂಡು ಸೂರ್ಯ ಈಸ್ ನೀಡೆಡ್ ಬೈ ಆಲ್ ಲಿವಿಂಗ್ ಥಿಂಗ್ಸ್ ಇದು ಪ್ರತಿಯೊಬ್ಬ ಜೀವಿಸುವ ಪ್ರಾಣಿ ಪಕ್ಷಿಗಳಿಗೂ ಕೂಡ ಏನು ಬೇಕು ಸೂರ್ಯ ಬೇಕೇ ಬೇಕು ಬಟ್ ಇಫ್ ಇಟ್ ಕಮ್ಸ್ ಕ್ಲೋಸರ್ ಯಾವಾಗ ಸೂರ್ಯ ಹತ್ತಿರಕ್ಕೆ ಬಂದ್ಬಿಡ್ತಾನೋ ತುಂಬ ಕ್ಲೋಸಾಗಿ ಬಂದುಬಿಟ್ರೆ ಇಟ್ ವಿಲ್ ಬರ್ನ್ ಅಪ್ ಎವ್ರಿ ಲಿವಿಂಗ್ ಥಿಂಗ್ಸ್ ಭೂಮಿಯ ಮೇಲಿರುವಂಥ ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಸುಟ್ಟೋಗ್ಬಿಡುತ್ತೆ ವಿತೌಟ್ ದ ಸನ್ ಸೂರ್ಯನೇ ಬರಲಿಲ್ಲ ಅಂದರೆ ನಥಿಂಗ್ ವಿಲ್ ಬಿ ರೈಟ್ ಯಾವುದು ಕೂಡ ಸರಿಯಾಗಿರಲ್ಲ ದೇರ್ ವಿಲ್ ಬಿ ನೋ ಡೇ ಬಟ್ ಓನ್ಲಿ ನೈಟ್ ಯಾವುದೇ ಹಗಲಿರೋದಿಲ್ಲ ಓನ್ಲಿ ನೈಟ್ ರಾತ್ರಿ ಹೊತ್ತು ಮಾತ್ರ ಇರುತ್ತೆ ಇಫ್ ದ ಸನ್ ಡಸ್ ನಾಟ್ ರೈಸ್ ಯಾವಾಗ ಸೂರ್ಯ ಉದಯ ಆಗೋದಿಲ್ವೋ ಅವರ್ ಹೋಮ್ ದ ಅರ್ತ್ ವಿಲ್ ಟರ್ನ್ ಇನ್ ಟು ಐಸ್ ನಮ್ಮ ಮನೆ ಭೂಮಿ ಎಲ್ಲವೂ ಕೂಡ ಏನಾಗ್ಬಿಡುತ್ತೆ ಸನ್ನಿಂದ ಅಥ್ ಸಾರಿ ಮಂಜುಗೆಡ್ಡೆಯಿಂದ ಆವೃತ ಆಗಿಬಿಟ್ಟಿರುತ್ತೆ ಓಕೆ ಐ ಹೋಪ್ ಯು ಅಂಡರ್ಸ್ಟುಡ್ ದ ಪೋಯಮ್ ದ ಸನ್ ಐ ವಿಲ್ ರೀಡ್ ಅನದರ್ ಟೈಮ್ ದ ಸನ್ ಈಸ್ ವೆರಿ ಬ್ರೈಟ್ ಇಟ್ ಗಿವ್ಸ್ ಹಸ್ ಹೀಟ್ ಆ್ಯಂಡ್ ಲೈಟ್ ವಿಥೌಟ್ ವಿಚ್ ದ ಪ್ಲ್ಯಾಂಟ್ಸ್ ಕೆನಾಟ್ ಗ್ರೋ ಆ್ಯಂಡ್ ದ ಎಂಟೈರ್ ಅರ್ತ್ ವಿಲ್ ಬಿ ಕವರ್ಡ್ ವಿತ್ ಸ್ನೋ ದಿಸ್ ಯೂಸ್ ಬಾಲ್ ಆಫ್ ಫೈರ್ ಈಸ್ ನೀಡೆಡ್ ಬೈ ಆಲ್ ಲಿವಿಂಗ್ ಥಿಂಗ್ಸ್ ಬಟ್ ಇಫ್ ಇಟ್ ಕಮ್ಸ್ ಕ್ಲೋಸರ್ ಇಟ್ ವಿಲ್ ಬರ್ನ್ ಅಪ್ ಎವ್ರಿ ಲಿವಿಂಗ್ ಥಿಂಗ್ ವಿಥೌಟ್ ದ ಸನ್ ನಥಿಂಗ್ ವಿಲ್ ಬಿ ರೈಟ್ ದೇರ್ ವಿಲ್ ಬಿ ನೋ ಡೇ ಬಟ್ ಓನ್ಲಿ ನೈಟ್ ಇಫ್ ದ ಸನ್ ಡಸ್ ನಾಟ್ ರೈಸ್ ಅವರ್ ಹೋಮ್ ದ ಅರ್ತ್ ವಿಲ್ ಟರ್ನ್ ಇನ್ ಟು ಐಸ್ ಥ್ಯಾಂಕ್ ಯು ಚಿಲ್ಡ್ರನ್ ಯು ಆಲ್ಸೋ ರೀಡ್ ಅಟ್ ಯುವರ್ ಹೋಮ್ 2 or 3 times and write to and learn the poem 2 times. Thank you, children.